ಸ್ಥಳೀಯ ಸಂಸ್ಥೆಗಳ ಮೂಲಕ ಆಯ್ಕೆಯಾದ ಜನಪ್ರತಿನಿಧಿಗಳು ಆಯಾ ಕ್ಷೇತ್ರಗಳ ಅಭಿವೃದ್ಧಿಗೆ ಪಕ್ಷಾತೀತವಾಗಿ ಒಂದಾದರೆ ಮಾತ್ರ ಅಭಿವೃದ್ಧಿ ಮಾಡಲು ಸಾಧ್ಯವಾಗುತ್ತದೆ. ಮುದ್ಗಲ್ ಪಟ್ಟಣದಲ್ಲಿ ನಗರೋತ್ಥಾನ ಸೇರಿದಂತೆ ಒಟ್ಟು 13.58 ಕೋಟಿ ಮೊತ್ತದ ಕಾಮಗಾರಿಗೆ ಇಂದು ಚಾಲನೆ ನೀಡಲು ಸಾಧ್ಯವಾಗಿದೆ ಎಂದು ಶಾಸಕ ಡಿಎಸ್ ಹುಲಗೇರಿ ಹೇಳಿದರು. ಅವರು ಮುದ್ಗಲ್ ಪಟ್ಟಣದ ಪುರಸಭೆಯ ಮುಂದೆ 2022-23 ಸಾಲಿನ KKRDB ಅನುದಾನದಲ್ಲಿ ಅಭಿವೃದ್ಧಿಯಾದ ರಾಜ್ಯ ಹೆದ್ದಾರಿ ಪಕ್ಕಕ್ಕೆ 1 ಕೋಟಿ ಮೊತ್ತದಲ್ಲಿ ಫುಟ್ಪಾತ್ ನಿರ್ಮಿಸುವುದು ಮತ್ತು ಅಮೃತ್ ನಗರೋತ್ಥಾನ ಹಂತ 4 ಅನುದಾನದಲ್ಲಿ ವಿವಿಧ ಕಾಮಗಾರಿಗಳು, 2018-19 ಸಾಲಿನ SFC ವಿಶೇಷ ಅನುದಾನದಲ್ಲಿ ವಿವಿಧ ವಾರ್ಡ್ಗಳಲ್ಲಿ 2 ಕೋಟಿ ಮೊತ್ತದ ರಸ್ತೆ ನಿರ್ಮಿಸುವುದು, 22-23 ಸಾಲಿನ ನಮ್ಮ ಹೊಲ ನಮ್ಮ ರಸ್ತೆ ಯೋಜನೆ ಅಡಿಯಲ್ಲಿ 10 ಲಕ್ಷ ಮೊತ್ತದಲ್ಲಿ ಮುದ್ಗಲ್ ಕಾಚಾಪುರ ರಸ್ತೆ ಬೆಟ್ಲಿಂಗ್ ಮಾಡುವುದು ಮತ್ತು ಪಟ್ಟಣದ ವಿವಿಧ ವಾರ್ಡ್ಗಳಲ್ಲಿ ಪುರಸಭೆಯ 15ನೇ ಹಣಕಾಸು ಯೋಜನೆಯಲ್ಲಿ ಒಟ್ಟು 48 ಲಕ್ಷ ಮೊತ್ತದ ವಿವಿಧ ಕಾಮಗಾರಿಗಳಿಗೆ ಭೂಮಿ ಪೂಜೆ ನೆರವೇರಿಸಿದರು. ನಂತರ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ಕ್ಷೇತ್ರದ ಅಭಿವೃದ್ಧಿಗೆ ಅನ್ಯ ಪಕ್ಷದವರು ಪಕ್ಷಾತೀತವಾಗಿ ಸಹಕರಿಸುವುದರ ಮೂಲಕ ಬೆಂಬಲ ನೀಡಿದರೆ ಪಟ್ಟಣದ ಸರ್ವತೋಮುಖ ಅಭಿವೃದ್ಧಿ ಸಾಧ್ಯವಾಗುವುದು ಎಂದರು. ಚುನಾವಣೆ ಬಳಿಕ ನಾವೆಲ್ಲ ಸಾರ್ವಜನಿಕವಾಗಿ ಚುನಾಯಿತ ಜನಪ್ರತಿನಿಧಿಗಳಾಗುತ್ತೇವೆ. ಅಧಿಕಾರಿಗಳು ಮಾಹಿತಿ ನೀಡಬೇಕಾಗಿತ್ತು, ಅನಿವಾರ್ಯ ಕಾರಣದಿಂದ ಮಾಹಿತಿಯ ಕೊರತೆಯಾಗಿದೆ ಎಂದು ಹೇಳಿದರು. ಅಲ್ಲಿಂದ ಮುಂದೆ ಹೋಗುವಂಥ ಒಂದು ವ್ಯವಸ್ಥೆಯನ್ನು ಮಾಡಿ ಇವತ್ತು ಮುದ್ಗಲ್ ಪಟ್ಟಣಕ್ಕಾಗಿ ಟೋಟಲ್ ಆಗಿ ನಾವು 13 ಕೋಟಿ ರೂಪಾಯಿ 45 ಲಕ್ಷ ರೂಪಾಯಿಯನ್ನು ಇವತ್ತಿಗೆ ಪೂಜೆಯನ್ನು ಮಾಡಿದ್ದೀವಿ. ಈ ಪೂಜೆಯನ್ನು ಎಲ್ಲರೂ ಕೂಡಿಕೊಂಡು ಇದೇನು ಪಕ್ಕವೇದ ಮತ್ತು ಎಲ್ಲರೂ ಕೂಡಿಕೊಂಡು ಮಾಡುವಂಥ ಕೆಲಸ ಅಭಿವೃದ್ಧಿಗಾಗಿ ಮಾಡುವಂಥದ್ದು ಇವತ್ತು ನಮ್ಮ ನಿಂತಿದ್ದ ಅದಕ್ಕಿನ ಕರೆಪ್ಪ ಅವರು ಹೇಳಿದ್ರು ಸ್ವಲ್ಪ ನಮಗೆ ಹೇಳಿದಾನು ನೋವು ಅದನ್ನು ಚೀಫ್ ಆಫೀಸರ್ ಹೇಳಬೇಕಾಗಿದ್ದು ಕೆಲಸ ಕರ್ತೇವೆ. ನಾವು ಹೇಳಬೇಕಾಗಿದ್ದು ನಮ್ಮ ಕಾರ್ಯಕರ್ತರಿಗೆ ಹೇಳ್ತೀವಿ, ಆದರೆ ಅವ್ರ ಕಾರ್ಯ ಹೇಳಬೇಕಾಗಿದ್ದು ಎಲ್ಲ ನಗರದ ಒಬ್ಬ ಮುಖ್ಯಾಧಿಕಾರಿಯಾಗಿ 23 ಮಂದಿ ಅವನ ಸದಸ್ಯರು ಅವ್ರಿಗೆಲ್ಲರೂ ತಿಳಿಸ್ಬೇಕು. ಅದಕ್ಕಾಗಿ ಅವ್ರ ಮನೆಗೆ ಯಾರೋ ಏನೋ ಡೆತ್ ಆಗಿದ್ದಕ್ಕಾಗಿ ಅವ್ರು ಹೋಗಿದ್ದಕ್ಕಾಗಿ ಸ್ವಲ್ಪ ಬದಲಾಗಿದೆ, ಏನೂ ಇಲ್ಲ, ಎಲ್ಲರೂ ಕೂಡ್ಕೊಂಡು ಹೋಗುವ ಕೆಲಸ ನಾವು ನೀವು ಕೂಡ್ಕೊಂಡು ಹೋಗುವಂಥ ರೀತಿಯಲ್ಲಿ ಇವತ್ತು ನಾವು ಭೂಮಿ ಪೂಜೆಯನ್ನು ಮಾಡಿದ್ದು ಅದನ್ನು ಸುಶ್ರದವಾಗಿ ನೆರವೇರಿಸಿದೆ ಅಂತ ಹೇಳ್ಕೊಂಡು ಎಲ್ಲ ನಾಗರಿಕ ಸಹೋದರ ಮನವಿ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ದಾವೂದ್ ಸಾಬ್, ಪುರಸಭೆ ಸದಸ್ಯರಾದ ಅಜ್ಮೀರ್ ಬೆಳ್ಳಿಕಟ್, ನೇಮತ್ ಖಾದ್ರಿ, ಶಿವಶಂಕರ್ ಗೌಡ, ಬಸವರಾಜ್ ಲೆಕ್ಕಿಹಾಳ್, ಸೈಯದ್ ಸಾಬ್, ತಮ್ಮಣ್ಣ ಗುತ್ತೇದಾರ್, ವಿಜಯ್ ಬೊಮ್ಮನಾಳ್ ಸೇರಿದಂತೆ ಮುಂತಾದವರಿದ್ದರು.